ಕಾವ್ಯ ಯಾವುದೋ ಸಾಧಾರಣ ಕುಟುಂಬದ ಹುಡುಗಿ ಅಲ್ಲ, ವೇದವತಿ ಅವರ ಮೊಮ್ಮಗಳು. ವೇದವತಿಯವರ ಮೊಮ್ಮಗಳು, ಸೀತಾರತ್ನ ಅವರ ಮೊಮ್ಮಗಳು, ಜಾನಕಿ ರಾಮಯ್ಯವರ ಮೊಮ್ಮಗಳು, ಯಾರಾದ್ರೆ ನಮ್ಗೇನ್ರಿ? ಏನ್ ಪವನ್ ಇದು, ನಿನ್ ಪೇರೆಂಟ್ಸ್ ಹೀಗ್ ಮಾತಾಡ್ತಿದಾರಲ್ಲ, ದುಡ್ಡುಗೋಸ್ಕರ ಕಾವ್ಯಕ್ಕೆ ತೊಂದರೆ ಕೊಡ್ತಿದ್ದಾರೆ, ನಿನ್ಗೇನು ಅನಿಸ್ತಾ ಇಲ್ವಾ? ಮಾರ್ಕೆಟ್ ಅಲ್ಲಿ ಹುಡುಗರಿಗೆ ಎಷ್ಟು ಡಿಮ್ಯಾಂಡ್ ಇದೆಯೋ ಅಂತ ನಿಮ್ಗೆ ಗೊತ್ತಿಲ್ಲ ಅನ್ಸುತ್ತೆ. ಏನೋ ನಮಗ್ ಬೇಕಾಗಿರಷ್ಟು ದುಡ್ಡು ತಗೊಂಡ್ ಬಾ ಅಂತ ಕೇಳಿದ್ವಿ, ಅದು ತಪ್ಪೇನಾ? ಅದೇನೋ ಲೋಕದಲ್ಲಿ ಎಲ್ಲೂ ನಡೆದಿರೋ ಘಟನೆ ಹಾಗೆ ಮಾತಾಡ್ತಿದ್ಯಲ್ಲ, ಯಾಕೆ? ನಾವು ಕೇಳಿದ್ದು ಅವರ ಭವಿಷ್ಯಕ್ಕೋಸ್ಕರನೇ ಅಲ್ವಾ? ನಿಮ್ಮಂತ ಅತ್ತೆ ಮಾವ ಇರೋದಕ್ಕೇನೆ ಭವಿಷ್ಯ ಶುರುವಾಗೋಕ್ಕೂ ಮುಂಚೆನೆ ತುಂಬಾ ಜನ ಹೆಣ್ಮಕ್ಳು ಆತ್ಮಹತ್ಯೆ ಮಾಡ್ಕೋತಿದ್ದಾರೆ. ನೀವು ನಮಗ್ ಬುದ್ಧಿ ಹೇಳ್ಬೇಡಿ, ಮೊದ್ಲು ನೀವು ಹೊರಗಡೆ ಹೋಗಿ. ಆದ್ರೂ ನಮ್ಮೇಲೆ ನಿಮ್ ಯಜಮಾನ್ಕೆ ಏನು? ನಿನ್ನ ಪ್ರೀತಿ ಮದ್ವೆ ಮಾಡ್ಕೊಂಡಿರೋ ಹುಡುಗಿನ ಹೀಗ ನೋಡ್ಕೊಳ್ಳೋದು ಪವನ್? ಆಗಿರ್ಬೋದು, ಅಷ್ಟು ಮಾತ್ರಕ್ಕೆ ಆ ಫ್ಯಾಮಿಲಿ ನಮ್ಮನ್ನ ದೂರ ಮಾಡಿದ್ದು ಸರಿಯಲ್ಲ ಅಲ್ವಾ? ಜಗಳನ ಇನ್ನೂ ದೊಡ್ಡದ್ ಮಾಡಿ ಇವ್ರನ್ನ ರೊಚ್ಚಿಗೇಳಿಸ್ಬೇಕು. ಮೊದ್ಲು ನೀವು ಹೊರಗಡೆ ಹೋಗಿ. ಇವಾಗ ನೀವ್ ಏನ್ ಹೇಳ್ತೀರಾ? ಕಾವ್ಯ ವರದಕ್ಷಿಣೆಯಾಗಿ ಅಷ್ಟೋ ಇಷ್ಟೋ ದುಡ್ಡು ಬಂಗಾರ ತಗೊಂಡ್ ಬರ್ಬೇಕು. ತಗೊಂಡ್ ಬರ್ಲಿಲ್ಲ ಅಂದ್ರೆ? ತಗೊಂಡ್ ಬರ್ಬೇಕು ಅಷ್ಟೇ. ನಮ್ಮ ಅತ್ತೆ ಅವ್ರ ಹತ್ರ ದುಡ್ಡು ಬಂಗಾರ ಆಸ್ತಿ ಎಲ್ಲಾನೂ ಇರಬಹುದು, ಅಷ್ಟು ಮಾತ್ರಕ್ಕೆ? ನೀವು ಬೇಕಾಬಿಟ್ಟಿ ಕೇಳಿದ್ರೆ ಹೇಗೆ ಅಂತ? ನನ್ ಪುಣ್ಯ, ಆಸ್ತಿನಲ್ಲಿ ಪಾಲ್ ಕೇಳಲಿಲ್ವಲ್ಲ. ಆಸ್ತಿಲಿ ಪಾಲ್ ಕೂಡ ಕೇಳ್ತೀವಿ. ನಮಗೆ ಆಸ್ತಿಲಿ ಪಾಲೇ ಬೇಕು, ಇದು ನಮ್ ಮನಸ್ಸಿನ ಮಾತು, ಹೊರಗಡೆ ಹೇಳ್ಕೊಂಡಿದೀವಿ ಕೂಡ. ಮೊಮ್ಮಗಳನ್ನ ಮನೆಗೆ ಬರಕ್ ಬಿಡದೆ ಇರೋರು ನಮ್ಮ ಅತ್ತೆ ಆಸ್ತಿಲಿ ನಿಮಗೆ ಯಾಕೆ ಪಾಲ್ ಕೊಡ್ತಾರೆ? ಅದು ನಡೆಯೋ ಕೆಲ್ಸ ಅಲ್ಲ. ನೀವು ಅನಾವಶ್ಯಕವಾಗಿ ಕನ್ಸ್ ಕಾಣ್ಬೇಡಿ. ಏನ್ ಬೇಕಾದ್ರೂ ಆಗ್ಲಿ, ಆಮೇಲೆ ನೋಡ್ಕೊಳ್ಳೋಣ. ಇದು ನಿಹರಿಕ ನನ್ನ ಪರಿಸ್ಥಿತಿ, ನನಗೆ ತುಂಬಾ ಭಯ ಆಗ್ತಿದೆ. ಇವ್ರ ವರ್ತನೆ ನೋಡ್ತಿದ್ರೆ ಆಸ್ತಿಗೋಸ್ಕರ ಏನ್ ಬೇಕಾದ್ರೂ ಮಾಡೋ ತರ ಇದ್ದಾರೆ. ನೀನ್ ಇಲ್ಲಿರೋದ್ ಸೇಫ್ ಅಲ್ಲ, ಹಾಗಾದ್ರೆ ಕರ್ಕೊಂಡ್ ಹೋಗಿ. ಕರ್ಕೊಂಡ್ ಹೋಗ್ತೀನಿ, ಹುಲಿ ಬೋನಲ್ಲಿ ಜಿಂಕೆನ ಬಿಟ್ಟು ಹೋಗಕ್ಕಾಗಲ್ಲ. ಆಸ್ತಿಲಿ ಪಾಲ್ ಕೊಟ್ಮೇಲೆ ಕರ್ಕೊಂಡ್ ಬನ್ನಿ. ಏನ್ರಿ ತುಂಬಾ ಓವರ್ ಆಗಿ ಮಾತಾಡ್ತಿದ್ದೀರಾ? ಪದ್ಧತಿ ಪ್ರಕಾರ ಮದ್ವೆ ಮಾಡಿ ಅವಳಿಗೆ ವರದಕ್ಷಿಣೆ ಕೊಟ್ ಕಳ್ಸಿದಾರ ಏನು? ನಾವ್ ಹೀಗೆ ಮಾತಾಡ್ತೀವಿ. ಹಾಗಾದ್ರೆ ನಾನು ನಮ್ ಕಾವ್ಯನ ನಮ್ಮನೆಗೆ ಕರ್ಕೊಂಡ್ ಹೋಗ್ತೀನಿ. ನಿಮ್ಗೆ ಅಷ್ಟು ಪೌರುಷ ಪೊಗರು ಇದ್ರೆ ನಮ್ಗೆ ಎಷ್ಟಿರ್ಬೇಕು? ಕರ್ಕೊಂಡ್ ಹೋಗಿ. ನೀನೇನ್ ಹೇಳ್ತೀಯ ಪವನ್? ನನ್ ಪೇರೆಂಟ್ಸ್ ಏನ್ ಹೇಳಿದ್ರು ಅದೇ ನಂದು ಮಾತು. ಏನ್ ಪವನ್, ನೀನ್ ಕೂಡ ಹೀಗ್ ಮಾತಾಡ್ತಿದ್ಯಾ? ಅಷ್ಟಕ್ಕೂ ತಪ್ಪೆಲ್ಲ ನಿಂದೆ, ನಿಮ್ ಅತ್ತೆನ ಯಾಕೆ ಕರ್ಕೊಂಡ್ ಬಂದೆ ಇಲ್ಲಿಗೆ? ನಮ್ ಕಾವ್ಯಂಗೆ ಅನ್ಯಾಯ ಆಗಿರೋ ಜಾಗಕ್ಕೆ ನಾನ್ ಬರ್ತೀನಿ, ನಿಮ್ಮೆಲ್ಲರ ವಿಷಯನೂ ನೋಡ್ಕೋತೀನಿ. ನೀನ್ ಬಾ ಕಾವ್ಯ. ನಾವ್ ಅನ್ಕೊಂಡಿದ್ದು ವರ್ಕೌಟ್ ಆಗತ್ತೆ ಅಂತೀರಾ? ಆಸ್ತಿ ಬಗ್ಗೆ ಆ ನಿಹಾರಿಕಾ ನೆನಪು ಮಾಡಿದ್ಲು, ಇಲ್ಲ ಅಂದಿದ್ರೆ ನಮ್ಗೆ ಆಲೋಚನೆ ಬರ್ತಾನೆ ಇರ್ಲಿಲ್ಲ. ಮತ್ತ್ಯಾಗ್ ಬಂದ್ರಿ? ನನ್ಗೆ ನಮ್ ಕಾವ್ಯನ್ ಲೈಫ್ ಚೆನ್ನಾಗಿರೋದು ತುಂಬಾ ಇಂಪಾರ್ಟೆಂಟ್, ಅದಕ್ಕೆ ನೀವು ನಮ್ಮ ಅತ್ತೆ ಅವ್ರ ಮನೆಗೆ ಬನ್ನಿ, ಆಸ್ತಿಲಿ ಖಂಡಿತವಾಗ್ಲೂ ಪಾಲ್ ಕೇಳಿ, ಮೊಮ್ಮಗಳಿಗೋಸ್ಕರ ಕೊಟ್ಟೆ ಕೊಡ್ತಾರೆ. ನಾನು ಈ ವಿಷಯನ ಹೇಳಿದ್ದೀನಿ ಅಂತ ಯಾರಿಗೂ ಹೇಳ್ಬೇಡಿ, ಸರಿನಾ? ಸರಿ ಸರಿ. ಕಾವ್ಯ ಪವನ್ ಬಗ್ಗೆ ಏನಾದ್ರೂ ಗೊತ್ತಾಯ್ತಾ? ನೀವ್ ಅವ್ರನ್ನ ನೋಡಿದ್ರಾ? ಅದೇ ಪ್ರಯತ್ನ ಮಾಡ್ತಿದೀವಿ ಅಕ್ಕ. ಅದೇ ಪ್ರಯತ್ನದಲ್ಲಿರೋದು ಅಂದ್ರೇನು? ನೀನ ಅವ್ರನ್ನ ಯಾವ ಮನೇಲಿ ಇಟ್ಟಿದ್ಯೋ ಆ ಮನೇಲಿ ಇರ್ತಾರಲ್ವಾ? ಆ ಮನೆಯಿಂದನೇ ಬರ್ತಾ ಇದೀವಿ ಅದಕ್ಕೆ. ಮನೆ ಖಾಲಿ ಮಾಡಿ ಹೊರಟೋಗಿದ್ದಾರೆ ಅಂತ ಗೊತ್ತಾಯ್ತು. ಫೋನ್ ಮಾಡಿ ನೋಡಿದ್ರಾ? ಫೋನ್ ಕನೆಕ್ಟ್ ಆಗ್ತಿಲ್ಲ. ಅದು ಅಲ್ದೆ ಪವನ್ ಆಫೀಸ್ಗೆ 10 ದಿನದಿಂದ ಬರ್ತಿಲ್ವಂತೆ. ಏನಾಯ್ತು ಅವ್ರಿಗೆ? ಚೆನ್ನಾಗೇ ಇದಾರಲ್ವಾ?
ಅವ್ರ ಮಧ್ಯೆ ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲ ಅಲ್ವಾ? ಫೋನ್ ಯಾಕೆ ಹೋಗ್ತಿಲ್ಲ? ಮನೆನ ಯಾಕೆ ಖಾಲಿ ಮಾಡಿದ್ರು? ಪವನ್ ಕಾವ್ಯ ಮಧ್ಯೆ ಏನ್ ನಡೆದಿದೆಯೋ ನಮಗೆ ಗೊತ್ತಿಲ್ಲ. ಯಾಕೆ ಅನ್ಯೋನ್ಯವಾಗಿಲ್ವೋ ಕಾರಣ ನಮಗೆ ಗೊತ್ತಿಲ್ಲ. ಅತ್ತಿಗೆ ಅಣ್ಣನ ಹತ್ರ ಈ ವಿಷಯನ ನಾವು ಹೇಳೋದು ಬೇಡ. ಭಯ ಪಡ್ತಾರೆ ಅವರು, ಬೇಜಾರು ಮಾಡ್ಕೋತಾರೆ. ಸರಿನಾ? ಸರಿ ಅವನೇ. ಕೇಳಿದ್ದಕ್ಕೆ ಉತ್ತರ ಯಾಕೋ ಕೊಡ್ತಿಲ್ಲ? ಹೊಸದಾಗಿ ಮದುವೆ ಆಗಿರೋ ಜೋಡಿ ಚೆನ್ನಾಗೇ ಇರ್ತಾರೆ ಅತ್ತಿಗೆ, ನೀವು ಭಯ ಪಡಬೇಡಿ. ಏನ್ರಿ ಕಾವ್ಯ? ಅಮ್ಮ ಕಾವ್ಯ, ಕಾವ್ಯ ಅಮ್ಮ, ನಿಮ್ಗೋಸ್ಕರ ಶ್ರೀಕರ್ ಅವನಿ ಬಂದ್ರೆ ನೀವು ಮನೆ ಖಾಲಿ ಮಾಡಿದ್ದೀರಾ ಅಂತ ಗೊತ್ತಾಯ್ತಂತೆ. ಏನಾಯ್ತು ಕಾವ್ಯ? ಪವನ್ ಫೋನ್ ಒಂದ್ಸಲ ರಿಂಗ್ ಆಯ್ತು, ರಿಪ್ಲೈ ಮಾಡ್ಲಿಲ್ಲ. ಪವನ್ ಆಫೀಸಿಗೆ ಬರ್ತಿಲ್ಲ ಅಂತ ಆಫೀಸ್ ಅವ್ರು ಹೇಳಿದ್ರು. ಜಾಬ್ಗೆ ಯಾಕೆ ಹೋಗ್ತಾ ಇಲ್ಲ? ಇವಾಗ ನೀವು ಎಲ್ಲಿದ್ದೀರಾ? ನಿನ್ನ ಮುಖದಲ್ಲಿ ಸಂತೋಷ ಕಾಣಿಸ್ತಿಲ್ಲ, ನನಗ್ಯಾಕೋ ಭಯ ಆಗ್ತಿದೆ. ಕಾವ್ಯ, ನನ್ನ ಹತ್ರ ಒಂದ್ ಮಾತು ಕೂಡ ಹೇಳ್ದೇನೆ, ನೀವು ಸಡನ್ ಆಗಿ ಮನೆಯ ಖಾಲಿ ಮಾಡಿದ್ರೆ. ಪವನ್ ಸಡನ್ ಆಗಿ ಖಾಲಿ ಮಾಡಿಸ್ದ ಮಾವ. ಕಾವ್ಯ ಕೆಲವು ವಿಷಯಗಳನ್ನ ನಿಮ್ಮ ಹತ್ರ ಹೇಳ್ಕೊಳ್ಳೋದಕ್ಕೆ ಕಷ್ಟಪಡ್ತಾ ಇದ್ದಾನೆ. ನಾನು ಎಲ್ಲ ವಿಷಯನೂ ವಿವರವಾಗಿ ಹೇಳ್ತೀನಿ. ನನ್ನ ಮನೆಗೆ ಯಾಕೆ ಬಂದೆ? ನಮ್ಮ ಗೌರವ ಪ್ರತಿಷ್ಠೆಗೆ ಕಳಂಕ ತಂದಿರೋ ನಿನ್ನ ಹೊರಗಡೆ ಹಾಕಿದೀವಲ್ವಾ, ಮತ್ತೆ ಯಾಕೆ ಬಂದೆ? ನಾನೇ ಕರ್ಕೊಂಡು ಬಂದೆ ಅತ್ತೆ. ನಮ್ಮ ಅನುಮತಿ ಇಲ್ಲದೆ ಯಾಕೆ ಕರ್ಕೊಂಡು ಬಂದೆ? ದಾರಿಲ್ ಕಾಣಿಸಿದ್ಲು. ದಾರಿಲ್ ಹೋಗೋರ್ನೆಲ್ಲ ಕರ್ಕೊಂಡು ಬರ್ತೀಯ? ಅವಳ ಜೀವನದ ದಾರಿ ತಪ್ಪಿದೆ ಅಂತ ಗೊತ್ತಾಗಿ ಕರ್ಕೊಂಡು ಬಂದೆ. ದಾರಿ ತಪ್ಪೋದಂದ್ರೇನು ನಿಹಾರಿಕಾ? ಏನಾಯ್ತು? ಏನ್ ನಡೆದಿದ್ರು ಅದ್ ನನಗೆ ಅನವಶ್ಯಕ. ನೀವ್ ಅಷ್ಟಾಗಿ ತಿಳ್ಕೋಬೇಕು ಅನ್ಕೊಂಡ್ರೆ ಹೊರಗಡೆ ಹೋಗಿ ತಿಳ್ಕೊಳ್ಳಿ. ಮೊದಲು ಇವಳನ್ನ ಈ ಮನೆಯಿಂದ ಹೊರಗಡೆ ಹಾಕ್ಬೇಕು. ನಡಿ ನಡಿ. ಇರಮ್ಮ, ಯಾಕೆ ತಡೆದೆ ನನ್ನ? ನಿಮ್ ಎಲ್ಲರಿಗಿಂತ ಕಾವ್ಯನ ಮೇಲೆ ನಿಹಾರಿಕಳಿಗೆ ಜಾಸ್ತಿ ಕೋಪ ಇರಬೇಕು. ಯಾಕಂದ್ರೆ ನಿಹಾರಿಕಾ ಬಂಗಾರದಂತ ಸಂಬಂಧನ ತಗೊಂಬಂದ್ರೆ ಇವಳು ಯಾರನ್ನೋ ಮದ್ವೆ ಮಾಡ್ಕೊಂಬಂದ್ಲು. ಇವಾಗ ಅದೇ ನಿಹಾರಿಕಾ ಕಾವ್ಯನ ಜೀವನ ದಾರಿ ತಪ್ಪು ಹೋಗಿದೆ ಅಂತ ಹೇಳ್ತಾ ಇದ್ರೆ ನೀನ್ ಸ್ವಲ್ಪನೂ ಕೇಳ್ತಾನೆ ಇಲ್ವಲ್ಲಮ್ಮ? ಇದು ನಿನಗೆ ಎದುರು ಮಾತಾಡೋದು ಅಥವಾ ಮಾತನ್ನ ಧಿಕ್ಕರಿಸೋದು ಅಲ್ಲಮ್ಮ. ಕಾವ್ಯ ಚಿಕ್ಕ ಹುಡುಗಿ, ಅವಳ ಜೀವನ ನಾಶ ಆಗಿ ಹೋದ್ರೆ ನಾವು ಖುಷಿಯಾಗಿರ್ತೀವ ಹೇಳು? ಚೆನ್ನಾಗಿರ್ಬೇಕಾದ್ರೆ ಮಾತಾಡ್ಸೋದು, ಗೆದ್ದಾಗ ಭುಜ ತಟ್ಟೋದಲ್ಲಮ್ಮ. ಇಂಥ ಸಮಯದಲ್ಲಿ ನೋವನ್ನು ಕೇಳೋದು ಕೂಡ ತುಂಬ ಅಗತ್ಯ. ಅಲ್ಲ, ಒಂದ್ಸಲ ಸೂಸೈಡ್ ಮಾಡ್ಕೋಬೇಕಾದ್ರೆ ಅವನಿಗೆ ಕಾಪಾಡಿದ್ಲು,
ಇನ್ನೊಂದ್ಸಲ ಏನಾದರೂ ಆ ಥರ ಪ್ರಯತ್ನ ಮಾಡಿದ್ರೆ ಯಾರು ಕಾಪಾಡ್ತಾರೆ? ನೋಡಮ್ಮ, ನಿನಗೆ ನಿನ್ನ ಹಠನೇ ಮುಖ್ಯನೋ ಅಥವಾ ನಿನ್ನ ಮೊಮ್ಮಗಳು ಪ್ರಾಣ ಮುಖ್ಯನೋ? ನೀನ್ ಹೇಳು ನಿಹಾರಿಕಾ. ಕಾವ್ಯ ಜೀವನ ದಾರಿ ತಪ್ಪಿದೆ ಅಂತ ಏನೇನೋ ಮಾತಾಡ್ತಿದ್ಯಲ್ಲ. ಏನೇನೋ ಮಾತಾಡ್ತಿಲ್ಲ ಅವನಿ, ಇರೋದನ್ನೇ ಹೇಳ್ತಾ ಇದ್ದೀನಿ. ಕಾವ್ಯ ಇವಾಗ ಎಲ್ಲಿದ್ದಾಳೆ ಅಂತ ಗೊತ್ತಾ? ಅವ್ರ ಅತ್ತೆ ಮನೇಲಿ. ಪವನ್ಗೆ ಪೇರೆಂಟ್ಸ್ ಇಲ್ಲ ಅಲ್ವಾ? ಇದ್ದಾರೆ. ಅತ್ತೆ ಹೆಸರು ಗಿರಿಜಾ, ಮಾವನ್ ಹೆಸರು ಕುಮಾರ್. ಕಾವ್ಯ ನನಗ್ ದಾರಿನಲ್ಲಿ ಸಿಕ್ಕದಾಗಿಂದ ಏನೇನೆಲ್ಲ ನಡೀತು ಅಂತ ಹೇಳ್ತೀನಿ ಕೇಳಿ. ಕುಮಾರ್ ಅವರೇ, ಗಿರಿಜಾ ಅವರೇ, ಹೊರಗ್ ಬನ್ನಿ. ಕಾವ್ಯ ವರದಕ್ಷಿಣೆಯಾಗಿ ಅಷ್ಟೋ ಇಷ್ಟೋ ದುಡ್ಡು ಬಂಗಾರ ತಗೊಂಡ್ ಬರ್ಬೇಕು. ತಗೊಂಡ್ ಬರ್ಲಿಲ್ಲ ಅಂದ್ರೆ? ತಗೊಂಡ್ ಬರ್ಬೇಕು ಅಷ್ಟೇ. ನಮಗೆ ಆಸ್ತಿಲಿ ಪಾಲೆ ಬೇಕು, ಇದು ನಮ್ ಮನಸ್ಸಿನ ಮಾತು. ಇದು ನಡೆದಿದ್ದು. ಕಾವ್ಯ, ನಿಹಾರಿಕಾ ಹೇಳ್ತಾ ಇರೋದು ನಿಜಾನ? ಇಲ್ಲ ಅಂದ್ರೆ ನಿಂಗ್ ಮೋಡಿ ಮಾಡಿ ಏನಾದ್ರೂ ಡ್ರಾಮಾ ಮಾಡ್ತಿದ್ರೆ ಅದು ನಿನ್ಗೆ ಗ್ರಹಿಸೋದಕ್ಕಾಗದೆ ಸುಮ್ನೆ ಇದೆಯಾ? ಇಲ್ಲ ಅತ್ತೆ, ನಿಹಾರಿಕಾ ಹೇಳಿದ್ದೆಲ್ಲ ಸತ್ಯ. ಯಾವಾಗ್ಲೂ ನನ್ನ ಹೆಂಡ್ತಿನ ಅನ್ಮಾನ್ಸೋದೆ ನಿಮ್ ಕೆಲ್ಸ ಅಷ್ಟೇ ಅಲ್ವಾ? ನೀನ್ ತಗೊಂಡಂತ ಒಂದು ತಪ್ಪು ನಿರ್ಧಾರದಿಂದ ಎಂಥ ಕೆಲ್ಸ ಆಯ್ತು ನೋಡಿವಾಗ. ನಾನೇನ್ ಮಾಡ್ದೆ? ಅವಸರ ಪಟ್ಟು ಮದ್ವೆ ಮಾಡಿಸ್ದೆ. ಅವಾಗ ಸಾಯಕ್ ಹೋಗಿದ್ಲು, ಅದಕ್ಕೆ ಹಾಗೆ ಮಾಡಿದ್ವಿ. ಇವಾಗ ಕೂಡ ಕಾವ್ಯ ಪರಿಸ್ಥಿತಿ ಹೆಚ್ಚು ಕಡಿಮೆ ಹಾಗೆ ಇದೆ. ನೀ ಒಳಗ್ ಮದ್ವೆ ಮಾಡಿಸ್ದೆ ಸೀದಾ ಕರ್ಕೊಂಡ್ ಬಂದಿದ್ರೆ ಆ ಪ್ರೀತಿಸಿದ ಹುಡುಗನ್ ಬಗ್ಗೆ, ಅವನ್ ಬ್ಯಾಕ್ ಗ್ರೌಂಡ್ ಬಗ್ಗೆ ಎನ್ಕ್ವೈರಿ ಮಾಡಬಹುದಾಗಿತ್ತು. ಎನ್ಕ್ವೈರಿ ಮಾಡಿದ್ರೆ ಏನ್ ಲಾಭ? ಆಗ್ಲೇ ಇಬ್ರು ಮಿತಿ ಮೀರಿದ್ರು ಅಲ್ವಾ? ಹೌದು, ಅವಳು ತಪ್ಪು ಮಾಡಿದಾಳೆ ಇಲ್ಲ ಅನ್ನಲ್ಲ, ಆದ್ರೆ ಎಲ್ಲರೂ ಸೇರಿ ಕಾವ್ಯ ಸಮಸ್ಯೆಗೆ ಒಳ್ಳೆ ಸೊಲ್ಯೂಷನ್ ಹುಡುಕ್ಬೋದಿತ್ತು ಅಲ್ವಾ? ಇದಕ್ಕೆ ಅಂತಾರೆ ದೊಡ್ಡವರು ತಮ್ಮ ಅನುಭವನ ದೃಷ್ಟಿನಲ್ಲಿಟ್ಕೊಂಡು ನಿರ್ಧಾರ ತಗೋತಾರೆ ಅಂತ, ಆದ್ರೆ ಮಕ್ಕಳು ಕ್ಷಣಿಕ ಆವೇಶದಲ್ಲಿ ನಿರ್ಧಾರಗಳನ್ನು ತಗೋತಾರೆ ಅಂತ. ಇವಾಗ ಕಾವ್ಯನ ಅತ್ತೆ ಮಾವನ್ಗೆ ನಮ್ಮ ಆಸ್ತಿನಲ್ಲಿ ಪಾಲ್ ಬೇಕಂತೆ, ಕೊಡ್ತೀರಾ? ಕಾವ್ಯ ಸಂಸಾರ ಉಳಿಬೇಕು ಅಂದ್ರೆ ಆಸ್ತಿಲ್ ಪಾಲ್ ಕೊಡ್ಬೇಕಲ್ವಾ? ಈ ಸಮಯದಲ್ಲೂ ಕೂಡ ನೀವು ನಿಮ್ ಸಿದ್ಧಾಂತಗಳಿಗೆ ಕಟ್ಟುಬಿದ್ದು ಇರ್ತೀರಾ ಅಂದ್ರೆ ನನ್ನ ಮಗಳ ಜೀವನ ಬಲಿಯಾಗೋಗುತ್ತೆ ಅತ್ತೆ. ಅತ್ತೆ, ಹೋಗ್ಬೇಕಾದ್ರೆ ತಗೊಂಡ್ ಹೋಗೋದು ಅಂತ ಏನೂ ಇರಲ್ಲ. ಕಾವ್ಯ ವಿಷಯದಲ್ಲಿ ಸ್ವಲ್ಪ ಯೋಚನೆ ಮಾಡಿ. ಹೌದಮ್ಮ, ಕಾವ್ಯ ಸಂತೋಷನೇ ನಮಗೆ ಮುಖ್ಯ ಅಲ್ವಾ? ನೀವು ಸುಭಾಷಿತನ್ ಚೆನ್ನಾಗಿ ಹೇಳ್ತಾ ಇದ್ದೀರಾ. ಈ ವಿಷಯ ಏನಾದರೂ ದೊಡ್ಡಣ್ಣನಿಗೆ ಲಾವಣ್ಯ ಅತ್ತೆಗೆ ಗೊತ್ತಾಯ್ತು ಅಂತಂದ್ರೆ ನಾವು ಆಸ್ತಿನ ಹಂಚಿ ಅಂದಾಗ ಹಂಚ್ಲಿಲ್ಲ, ಇವಾಗ ಹೇಗೆ ಕೊಡ್ತೀರಾ ಅಂತ ಲೀಗಲ್ ಪಾಯಿಂಟಲ್ಲಿ ಇಷ್ಟು ಲಿಸ್ಟ್ ಕಳಿಸ್ತಾರೆ. ಹೌದು ಅತ್ತೆ, ಒಂದ್ಸಲ ನೀವು ಲಾವಣ್ಯ ಅಕ್ಕನ್ಗೆ ನೀವು ನೆಕ್ಲೆಸ್ ವಿಷಯದಲ್ಲಿ 20 ಲಕ್ಷ ಕೊಡ್ಲಿಲ್ಲ ಅನ್ನೋ ಕಾರಣಕ್ಕೆ ಲಾವಣ್ಯ ಅಕ್ಕ ಮತ್ತೆ ರಾಧಾ ಅವರು ಅವತ್ತಿಂದ ಇನ್ನೂ ಕೋಪ ಮಾಡ್ಕೊಂಡೇ ಇದ್ದಾರೆ. ಇವಾಗ ಈ ವಿಷಯದಲ್ಲಂತೂ ತುಂಬಾ ದೊಡ್ಡ ಜಗಳ ಮಾಡ್ತಾರೆ, ಅದರಲ್ಲಿ ಅನುಮಾನನೇ ಇಲ್ಲ. ಆಸ್ತಿ ಭಾಗ ಮಾಡ್ಬೇಕು ಅಂದ್ರೆ ಯೋಚನೆ ಮಾಡ್ಬೇಕಾಗಿರೋ ವಿಷಯನೇ. ಅವನಿಗೆ ಮಾಡಿಸಿರೋ ಮದ್ವೆಯಿಂದಾನೆ ಈ ಪ್ರಾಬ್ಲಮ್ ಇಲ್ಲ. ನಿಹಾರಿಕಾ ಒಳ್ಳೆಯವಳಾಗಿದ್ದಕ್ಕೆ ಕಾವ್ಯನ ಕರ್ಕೊಂಬಂದ್ಲು. ಸಡನ್ ಆಗಿ ಆಸ್ತಿನ ಕೇಳ್ಬೇಕು ಅನ್ನೋ ಆಲೋಚನೆ ಅವ್ರಿಗೆ ಯಾಕೆ ಬಂತು? ಅವರು ನಮ್ಮ ಮನೆಗೆ ಬಂದಿಲ್ಲ, ನಮ್ ಜೊತೆ ಪರಿಚಯ ಮಾಡ್ಕೊಂಡಿಲ್ಲ ಅಂತವ್ರು ಆಸ್ತಿ ಬಗ್ಗೆ ಯಾಕೆ ಮಾತಾಡಿದ್ರು? ಇವಾಗ ನೀವು ಮಾತಾಡಬೇಕಾಗಿರೋದು ಈ ವಿಷಯದ ಬಗ್ಗೆ ಅಲ್ಲ, ನನ್ನ ಮಗಳ ಸಂಸಾರ ಹೇಗೆ ನಿಲ್ಲುತ್ತೆ ಅನ್ನೋ ವಿಷಯದ ಬಗ್ಗೆ. ಏನೇ ಆದ್ರೂ ನೀನ್ ಅವತ್ತೊಂದಿನ ಅವಸರ ಪಡೆದೇ ಇರ್ಬೇಕಿತ್ತು ಅವನಿ. ಹಾಗೆ ಮಾತಾಡ್ತೀಯಲ್ಲ ಅತ್ತಿಗೆ. ಹೌದು ಅವನಿ,
ನಮಗೆ ಫೋನ್ ಮಾಡಿ ವಿಷಯ ಹೇಳಿದ್ರೆ ಬೇರೆ ಥರ ಇರ್ತಿತ್ತೋ ಏನೋ. ನೀನು ಡೈರೆಕ್ಟಾಗಿ ಮದುವೆ ಮಾಡಿಸಿ ಕರ್ಕೊಂಡು ಬಂದೆ. ನಡು ಮನೆಯಲ್ಲಿ ದೊಡ್ಡ ರಾಧ ಅಂತಾನೆ ನಡೆಯತ್ತೆ ಅಂತ ಹೇಳಿದ್ದೆ ಅಲ್ವಾ, ಅದೇನು ನಡೀತಾ ಇದೆ ನೋಡು. ಹೌದು ಬಂಗಾರ, ನೀನು ಏನು ಹೇಳ್ತಿದ್ಯೋ ಅದೇ ನಡೀತಿದೆ. ಓದಬೇಕಾಗಿರೋ ವಯಸ್ಸಲ್ಲಿ, ಜೀವನದಲ್ಲಿ ಸೆಟ್ಲ್ ಆಗಬೇಕಾಗಿರೋ ವಯಸ್ಸಲ್ಲಿ ತಪ್ಪು ಹೆಜ್ಜೆ ಹಾಕಿದ್ರೆ ಹೀಗೆ ಆಗೋದು. ಎಲ್ಲ ವಿಷಯಗಳ ಬಗ್ಗೆನೂ ಚೆನ್ನಾಗೇ ಯೋಚನೆ ಮಾಡ್ತೀಯ. ಕಾವ್ಯ ಮದುವೆ ವಿಷಯದಲ್ಲಿ ಮಾತ್ರ ಅವಸರ ಪಟ್ಟೆ. ಅದಕ್ಕೆ ಏನಾದರೂ ಕೆಲಸ ಮಾಡಬೇಕಾದ್ರೆ ಅದ್ರ ಪರಿಣಾಮಗಳನ್ನು ಯೋಚನೆ ಮಾಡಬೇಕು. ಕಾವ್ಯ, ನಾನು ಅನ್ಕೊಂಡ ಹಾಗೆ ನೀನು ಎಲ್ಲರ ಹತ್ರ ಇನ್ನೂ ಬಯಸ್ಕೋಬೇಕು. ಮದುವೆ ಆದ ಸ್ವಲ್ಪ ದಿನಕ್ಕೆ ಕಾವ್ಯ ಪ್ರೀತಿಸ್ತವನ್ನ ಬಿಟ್ಬಿಟ್ಟು ಹೀಗ್ ಬರ್ತಾಳೆ ಅಂತ ಅನ್ಕೊಂಡಿರ್ಲಿಲ್ಲ ಬಾವ. ಪ್ರೀತಿಸ್ತವನು ಕಾವ್ಯ ನೋಡಿ ಪ್ರೀತಿಸದ್ನ, ಇಲ್ಲಾದ್ರೆ ಕಾವ್ಯ ಹಿಂದಿರೋ ಆಸ್ತಿನ ನೋಡಿ ಪ್ರೀತಿಸದ್ನ ಅಂತ ಅರ್ಥ ಆಗ್ತಿಲ್ಲ. ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತಗೊಂಡು ಮದ್ವೆ ಮಾಡಿದ್ವಿ ಅಂತ ಇಷ್ಟು ದಿನ ಸಂತೃಪ್ತಿಯಿಂದ ಇದ್ದೆ, ಈಗ ನೋಡಿದ್ರೆ ಹೀಗೆ. ಇಲ್ಲ ಅವನೇ, ಅವತ್ ನೀನ್ ತಗೊಂಡ ನಿರ್ಧಾರದಲ್ಲಿ ಯಾವುದು ತಪ್ಪಿರಲಿಲ್ಲ. ಏನೋ ಬಾವ, ಕಾವ್ಯನ್ ಸಮಸ್ಯೆಗೆ ಪರಿಹಾರ ಅಂತ ಏನ್ ಯೋಚನೆ ಮಾಡಿದ್ಯಾ? ಅದನ್ನೇ ಯೋಚನೆ ಮಾಡ್ತಾ ಇದೀವತ್ತೆ. ಈಗ ಯೋಚನೆ ಮಾಡೋದನ್ನ ಅವಾಗ್ಲೇ ಯೋಚನೆ ಮಾಡಿದ್ರೆ ಈ ಮದ್ವೆನ ನೀನ್ ಮಾಡಿಸ್ತಾನೆ ಇರ್ಲಿಲ್ಲ. ಅವತ್ ಎಲ್ರಿಗೂ ಕರೆಕ್ಟ್ ಅನ್ನಿಸ್ತು, ಇವಾಗ ಯಾಕೆ ತಪ್ಪಾಗಿ ಕಾಣಿಸ್ತಿದ್ಯೋ ನನಗೆ ಅರ್ಥ ಆಗ್ತಾ ಇಲ್ಲ. ಕೆಲವ್ರಿಗೆ ಸರಿ ಅಂತ ಅನ್ಸಿರ್ಬೋದು, ಆದ್ರೆ ನಮ್ ದೃಷ್ಟಿಯಲ್ಲಿ ಮಾತ್ರ ಅದು ಯಾವತ್ತಿಗೂ ಕರೆಕ್ಟ್ ಅಲ್ಲಮ್ಮ. ಒಂದು ಹೆಣ್ಮಗು ಮದ್ವೆ ಬೆಕ್ಕಿನ ಕುತ್ತಿಗೆಗೆ ಗಂಟೆ ಕಟ್ಟೋಷ್ಟು ಸುಲಭ ಅಲ್ಲಮ್ಮ. 5 ರೂಪಾಯಿ ಅಕ್ಷತೆ, 10 ರೂಪಾಯಿ ಅರ್ಶನದ ದಾರ, 50 ರೂಪಾಯಿ ಹಾರದಲ್ಲಿ ಮದ್ವೆ ಆಗೋಯ್ತು ಇಲ್ಲ ಅಂತ ಹೇಳ್ತಿಲ್ಲ. ಆದ್ರೆ ಆ ಅಕ್ಷತೆಗಳನ್ನ ಯಾರು ಹಾಕಿ ಆಶೀರ್ವಾದ ಮಾಡ್ಬೇಕು? ತಂದೆ ತಾಯಿ ಹಾಕೆ ಆಶೀರ್ವಾದ ಮಾಡ್ಬೇಕು. ವಧುವರರಿಗೆ ಅದನ್ನು ಮೀರಿದ ಶುಭ ಇನ್ನೊಂದಿರುತ್ತ? ಅರಿಶಿನದ ದಾರನ ಯಾರ ಮುಂದೆ ಕಟ್ಟಬೇಕು, ಯಾವ ರೀತಿ ಕಟ್ಟಬೇಕು? ಕುಟುಂಬದ ಸದಸ್ಯರು, ಬಂಧು ಮಿತ್ರರು, ಶ್ರೇಯೋಭಿಲಾಷಿಗಳು ಎಲ್ಲರ ಸಮ್ಮುಖದಲ್ಲಿ ಅಗ್ನಿ ಸಾಕ್ಷಿಯಾಗಿ ಕಟ್ಟಬೇಕು. ಆಗ ಪಂಚಭೂತಗಳ ಆಶೀರ್ವಾದ ಸಿಗುತ್ತೆ. ಹಾರನ ಯಾವಾಗ ಬದಲಾಯಿಸ್ಕೊಳ್ಬೇಕು? ಮುಕ್ಕೋಟಿ ದೇವತೆಗಳು ನೋಡ್ತಿರ್ಬೇಕಾದ್ರೆ ಬದಲಾಯಿಸ್ಕೋಬೇಕು. ಆ ದೇವತೆಗಳ ಆಶೀರ್ವಾದ ಆಗ ಸಿಗೋದು. ಮದ್ವೆ ಅಂದ್ರೆ ಅದಮ್ಮ, ನೀನ್ ಮಾಡಿದ್ದಲ್ಲ. ನಾನು ಅನ್ಕೊಂಡಿದ್ದಕ್ಕಿಂತ ದೊಡ್ಡ ಕ್ಲಾಸೇ ತಗೋತಿದ್ದಾರೆ. ಅತ್ತೆ ಮಾವ, ನೀವಿನ್ನ ಸುಮ್ನೆ ಬಿಡ್ಬೇಡಿ. ಮಕ್ಕಳ ಮದ್ವೆ ಬಗ್ಗೆ ನಾವ್ ಎಷ್ಟೋ ಕನ್ಸ್ ಕಂಡ್ವಮ್ಮ. ವಸಂತನ ಮದ್ವೆ ಆಗ್ಲಿ, ರಾಧಾಕೃಷ್ಣನ್ ಮದ್ವೆ ಆಗ್ಲಿ, ಶ್ರೀಕರ್ ಮದ್ವೆ ಆಗ್ಲಿ, ಕಾವ್ಯನ್ ಮದ್ವೆ ಆಗ್ಲಿ, ನಾವು ಬಯಸ್ದಂಗೆ, ನಾವು ಅನ್ಕೊಂಡಂಗೆ ಯಾವುದು ನಡೀಲಿಲ್ಲ. ಯಾವ ಮದ್ವೆನೂ ನಮ್ಗೆ ತೃಪ್ತಿ ಕೊಡ್ಲಿಲ್ಲ. ಕೃಷ್ಣ ನಿಹಾರಿಕಾ ಮದ್ವೆ ಒಂದು ಬಿಟ್ಟು, ಅವರ ಇಬ್ಬರ ಮದ್ವೆ ಒಂದೇ ನಮಗೆ ತೃಪ್ತಿ ಕೊಟ್ಟಿದ್ದು. ಮಿಕ್ಕದವರೆಲ್ಲ ಅವ್ರವ್ರ ಸ್ವಂತ ನಿರ್ಧಾರನೇ ಮಾಡ್ಕೊಂಡ್ರು. ಪೆದ್ರು, ನಮ್ಮ ಬಗ್ಗೆ ಗೊತ್ತಾದ್ರೆ ನಿಮ್ ಪ್ರಾಣ ನಿಂತೋಗಿ ಹೋಗ್ತೀರ. ನೀವೇ ಮೀಟಿಂಗ್ ಮಾಡೋದಲ್ಲ, ದಯವಿಟ್ಟು ನನ್ನ ಮಗಳ ಸಮಸ್ಯೆಗೆ ಒಂದು ಪರಿಹಾರ ಯೋಚನೆ ಮಾಡಿ. ಮದುವೆ ಆಗಿ 6 ತಿಂಗಳು ಕೂಡ ಆಗ್ಲಿಲ್ಲ, ಆಗ್ಲೇ ತವ್ರ ಮನೆಗೆ ಬಂದಿದ್ದಾಳೆ. ಸಹಿಸ್ಕೊಳಕ್ ನಮ್ಮಿಂದ ಆಗ್ತಾ ಇಲ್ಲ. ಅಷ್ಟೋ ಇಷ್ಟೋ ನಿಂಗ್ ತೋಚದಷ್ಟು ಕೊಟ್ಟು ಅವಳ ಜೀವನ ಉಳಿಸಮ್ಮ, ನೀನ್ ಕಾಲ್ ಹಿಡ್ಕೋತೀನಮ್ಮ. ನಿಮ್ಮ ಆಸ್ತಿಲಿ ನಮ್ಗ್ ಒಂದ್ ಹೆಜ್ಜೆ ಭೂಮಿ ಕೂಡ ಬೇಡ ಅತ್ತೆ. ನೀವೇನಾದ್ರೂ ಕೊಡ್ಬೇಕು ಅನ್ಕೊಂಡ್ರೆ ಅದನ್ನ ನಮ್ ಮಗಳ್ ಕೊಡಿ ಸಾಕು. ಆಸ್ತಿ ಕೊಟ್ರೆ ನಿಮ್ಮ ಮಗಳ ಸಮಸ್ಯೆಗೆ ಪರಿಹಾರ ಸಿಗತ್ತೆ ಅಂತ ನೀವ್ ಅನ್ಕೋತಾ ಇದ್ದೀರಾ? ಭೂದಾಹ ದನದಾಹ ಇರೋರ್ ಹತ್ರ ನಿಮ್ಮ ಮಗಳು ಜೀವನನ ಹೇಗ್ ಮಾಡ್ತಾಳೆ ಅಂತ ನಾನ್ ಯೋಚಿಸ್ತಾ ಇದ್ದೀನಿ.
ಒಂದು ಸಲ ನಾವು ಎದುರುಗಡೆಯವ್ರಿಗೆ ಏನ್ ಅಭ್ಯಾಸ ಮಾಡ್ತೀವೋ ಭವಿಷ್ಯದಲ್ಲಿ ಅದು ಅವ್ರಿಗೆ ವ್ಯಸನವಾಗಿ ಬದಲಾಗುತ್ತೆ.